स्वागत है आपका बी न्यूज नेशन में। मैं हूं आबिद हुसैन शेख। एसएम पाटिल के निशाने पर रमेश जिगजंगी और भाजपा के पीसीसी राज्य प्रवक्ता एसएम पाटिल गनियार आज कांग्रेस दफ्तर में प्रेस मीट करते हुए केंद्र मंत्री रमेश जिगजंगी को आड़े हाथ लेते हुए मोदी और संघ परिवार की रणनीति के चलते लोकसभा में मल्लिकार्जुन खड़गे को विरोध पक्ष के नेता बनाने से रोकने में कामयाब रहे। जबकि खुद रमेश जिगजंगी एक दलित होते हुए दलित का ही विरोध करते हुए विरोध पक्ष के नेता बनाने में रुकावट बने रहे। क्यों इन्हें ये पता ही नहीं कि एक दलित को ही ये उन्नत स्थान दिया जा रहा था। इन्हीं के पार्टी के सांसद देश के संविधान बदलने की बात करते हैं तो रमेश जिगजंगी खामोश क्यों रहे। पूरे कर्नाटक में जल संसाधन मंत्री एमबी पाटिल का काम दिखाई देता है। पिछले 14 सालों से रमेश जिगजंगी राज्य में कई उन्नत विभागों के मंत्री रहे थे। कौन से अभिवृद्धि का काम किया है का सवाल उठाया। देश के 19 राज्यों में भाजपा की सरकार रही है, एक भी राज्य में दलित मुख्यमंत्री नहीं बनाया गया। इससे अंदाजा लगाया जा सकता है कि भाजपा का दलितों के साथ किस तरह का प्रेम है। मित्र एल्लरिगू मत्तोम्मे स्वागत। ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿಯವರು ಇತ್ತೀಚಿನ ದಿನಗಳಲ್ಲಿ 2-3 ದಿವಸಗಳಿಂದ ಅವರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಾ ಖರ್ಗೆಯವರನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳನ್ನು ಕುರಿತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನೀರಾವರಿ ಸಚಿವರಾದ ಎಂ ಬಿ ಪಾಟೀಲ್ರವರನ್ನು ಕುರಿತು ಮತ್ತು ಇನ್ನೂ ಅನೇಕ ವಿಷಯಗಳ ಕುರಿತು ಅವರು ಮಾತನಾಡುತ್ತಾ ಖರ್ಗೆಯವರಿಗೆ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪು ಮಾಡ್ತಾ ಇದೆ, ದಲಿತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಳಜಿ ಇಲ್ಲ, ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕನಿಷ್ಠ ರೀತಿಯಿಂದ ನಡೆಸಿಕೊಂಡಿದೆ, ನಿರ್ಲಕ್ಷ್ಯ ಮಾಡಿದೆ. ನಮ್ಮ ಪಕ್ಷದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ದಲಿತರ ಬಗ್ಗೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಜಿಗಜಿಣಗಿಯವರಿಗೆ ತಿಳಿಯಬೇಕಾಗಿತ್ತು, ಈ ರಾಷ್ಟ್ರದ ಸಂಸತ್ತಿನಲ್ಲಿ ಎಲ್ಲ ಅರ್ಹತೆಗಳಿದ್ದರೂ ಒಬ್ಬ ದಲಿತ ನಾಯಕನಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಲಿಕ್ಕಾಗಿಲ್ಲ. ಯಾವ ಅನರ್ಹತೆ ಇದೆ ಖರ್ಗೆ ಅವ್ರ ಹತ್ರ? ಯು ಪಿ ಎಯಿಂದ 55 ಜನ ಇವತ್ತು ಅವಶ್ಯಕತೆ ಇದ್ದಂಥ, ಎಷ್ಟು ಅವಶ್ಯಕತೆ ಬೇಕು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ? ಅಷ್ಟು ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಸಂಸದರು ಇದ್ದರೂ ಸಹಿತ ಮೋದಿಯವರ ಮತ್ತು ಬಿ ಜೆ ಪಿಯ ಸಂಘ ಪರಿವಾರದ ಒಂದು ಹುನ್ನಾರದಿಂದ ಇವತ್ತು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿರೋಧ ಪಕ್ಷ ನಾಯಕ ಸಿಕ್ಕಿಲ್ಲ, ನಾಯಕ ಸ್ಥಾನ ಸಿಗಲಿಕ್ಕೆ ಅವರು ಒಂದು ಷಡ್ಯಂತ್ರ ರೂಪಿಸಿ ಅದನ್ನು ಸಿಗಲಾರ್ದಂಗೆ ಮಾಡಿದ್ದಾರೆ. ಆವಾಗ ಸನ್ಮಾನ್ಯ ಜಿಗಜಿಣಗಿಯವರಿಗೆ ಸಂಸತ್ತಿನಲ್ಲಿ ನಾವೊಬ್ಬ ದಲಿತ ನಾಯಕನಿಗೆ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ವಂಚಿತ ಮಾಡಿದರು ಅಂತೇಳಿ ಕಲ್ಪನೆ ಬರಲಿಲ್ಲ, ಕಾಳಜಿ ಬರಲಿಲ್ಲ ಅವ್ರಿಗೆ. ಆವಾಗ ಇವರಿಗೆ ನಿಜವಾಗಲೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಸಂಸತ್ತಿನಲ್ಲಿ ತಮ್ಮ ಪ್ರಭಾವ ಮತ್ತು ತಮ್ಮ ಒಂದು ಶಕ್ತಿಯಿಂದ ಸನ್ಮಾನ್ಯ ಶ್ರೀ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕಾಗಿತ್ತು. ಈ 4 ವರ್ಷದ ಖರ್ಗೆ ಅವರ ಸಾಧನೆ ನೋಡಿದರೆ ಇಡೀ ರಾಷ್ಟ್ರ ಗೊತ್ತಾಗಿದೆ, ಅವರೊಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅರ್ಹರಾದ ವ್ಯಕ್ತಿ. ಅಂಥವ್ರಿಗೆ ಇವತ್ತು ಬಿ ಜೆ ಪಿ ಸರ್ಕಾರ ಅವರಿಗೆ ಅದನ್ನು ವಂಚಿತ ಮಾಡಿದ್ರು ಅಂಥೇಳಿ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ. ಶ್ರೀ ಖರ್ಗೆ ಅವರು ಸಮರ್ಥವಾಗಿ 4 ವರ್ಷಗಳ ಕಾಲ ಕೇವಲ ಕಾಂಗ್ರೆಸ್ ಪಕ್ಷದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಹಿತಕ್ಕಾಗಿ ಅವರು ಪ್ರಜಾಪ್ರಭುತ್ವದ ಉಳಿವಾಗಿ ಅವರು ಏಕಾಂಗಿ ವೀರನಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ನಾಯಕನಾಗಿ. ಆನಂತರ
ಜಿಗ್ಜಿನ್ಗಿ ಅವರು ನಿನ್ನಿನ ದಿವಸ ಮಾತನಾಡುತ್ತಾ, ನಾನು ಜಿಲ್ಲೆಗೆ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸನ್ಮಾನ್ಯ ಎಂ ಬಿ ಪಾಟೀಲ್ರು ಕೇವಲ ಓಟಿಗೋಸ್ಕರ ಮತ್ತು ದುಡ್ಡಿಗೋಸ್ಕರ ನೀರಾವರಿ ಕೆಲಸ ಮಾಡಿ ಅಂತೇಳಿ ಜಂಬ ಕೊಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಾಧ್ಯಮಗಳು ತಮ್ಮ ಮುಖಾಂತರ ಮಾನ್ಯ ಜಿಗ್ಜಿನ್ಗಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಜಿಲ್ಲೆಯಿಂದ 30 ವರ್ಷಗಳ ಕಾಲ ಅವರು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಸಚಿವನಾಗಿ, ಸಂಸದನಾಗಿ, ಶಾಸಕನಾಗಿ. 30 ವರ್ಷಗಳ ಸಾಧನೆ ಏನು ಅನ್ನೋದು ಅವರು ಹೇಳಿ. ಅವ್ರು ಎಲ್ಲಿ ಕರೀತಾರೋ ನಾವು ಅಲ್ಲಿ ಬರ್ತೀವಿ, ಅವ್ರ ಸಾಧನೆಗಳನ್ನು ಆಲಿಸ್ತೀವಿ, ನಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ತೀವಿ, ಚರ್ಚೆಯಲ್ಲಿ ಭಾಗವಹಿಸ್ತೀವಿ. ಕೇವಲ ಗಾಂಧಿ ಸರ್ಕಲ್ ಅಷ್ಟೇ ಅಲ್ಲ, ಜಿಲ್ಲೆ ಯಾವುದೇ ಮೂಲೆಯಲ್ಲಿ ಅವರು ಕರೀಲಿ. 14 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಪ್ರಭಾವಿ ಮಂತ್ರಿಯಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಜಿಗ್ಜಿಣಗಿ ಅವರು ಇವತ್ತು ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. 14 ವರ್ಷಗಳ ಕಾಲ ಅವರು ಮಂತ್ರಿ ಇರುವವರಿಗೆ ಆಲ್ಮಟ್ಟಿ ಅಣೆಕಟ್ಟಿನ ಕೆಲಸ ಆಗಲಿಲ್ಲ, ಇದು ನೆನಪು ಮಾಡ್ಕೋಬೇಕು. ಅವರು ಎಷ್ಟು ಎಕರೆಗೆ ನೀರಾವರಿ ಕೊಟ್ಟರು? ಸನ್ಮಾನ್ಯ ಎಂ ಬಿ ಪಾಟೀಲ್ರು ಮಂತ್ರಿ ಆದಮೇಲೆ 4 ವರ್ಷಗಳಲ್ಲಿ ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ ಕೊಟ್ಟರು? ನೀರಾವರಿ ಕೆಲಸಗಳು ಎಷ್ಟಾದವು? ಇವತ್ತು ಇಡೀ ಜಿಲ್ಲೆಯ ಯಾವುದೇ ಮೂಲೆ, ಯಾವುದೇ ಹಳ್ಳಿ, ಯಾವುದೇ ಒಂದು ಜಮೀನಿಗೆ ಹೋಗ್ರಿ, ಅಲ್ಲಿ ನೀರಾವರಿ ಕೆಲಸ ನಡೆದಿದೆ, ನೀರು ಬಂದಿದೆ, ಇನ್ನೂ ನೀರು ಬರುವ ಹಂತದಲ್ಲಿದೆ. ದೊಡ್ಡ ದೊಡ್ಡ ಅಕ್ಕಡೊಟ್ಟುಗಳಾಗಿದ್ದಾವೆ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನು ಮಾಡಿ ನೀರು ತೊಗೊಂಡೋಗಿದ್ದಾರೆ. ಎಲ್ಲಿ ನೀರು ಹೋಗೋದಿಲ್ಲ ಅಲ್ಲಿ ನೀರು ತೊಗೊಂಡೋಗುವಂಥ ಪ್ರಯತ್ನವನ್ನು ಎಂ ಬಿ ಪಾಟೀಲ್ರು ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯ ಒಬ್ಬ ಉತ್ತಮ ಸಮರ್ಥ ನೀರಾವರಿ ಮಂತ್ರಿ ಅಂತೇಳಿ ಅವರನ್ನು ಹೊಗಳ್ತಾ ಇದೆ. ನಾನು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಹೋಗಿದ್ದೆ, ಕೊಡಗು ಜಿಲ್ಲೆಗೆ ಹೋಗಿದ್ದೆ, ಆ ನಂತರ ಕೋಲಾರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲೆಲ್ಲ ಜನ ಹೊಗಳ್ತಾ ಇದ್ದಾರೆ, ನಾವು ಬಿಜಾಪುರ ಅಂದ ಕೂಡಲೇ ಎಂ ಬಿ ಪಾಟೀಲ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥೇಳಿ ಅಲ್ಲಿ ಜನ ಹೇಳ್ತಾ ಇದ್ದಾರೆ. ಆದರೆ ಜಿಗ್ಜಿಣಗಿ ಅವ್ರಿಗೆ ಕಾಣ್ತಾ ಇಲ್ಲ ಅವರು ಮಾಡಿದ ಕೆಲಸಗಳು. 9 ವರ್ಷಗಳ ಕಾಲ ಈ ಜಿಲ್ಲೆಯನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿದ ಜಿಗ್ಜಿಣಗಿ ಅವರಿಗೆ ಇಬ್ರಾಹಿಂಪುರ ರೈಲ್ವೆ ಬ್ರಿಡ್ಜು, ವಜ್ರ ಹನುಮಾನ್ ರೈಲ್ವೆ ಬ್ರಿಡ್ಜ್ಗಳು ನೆನಪಾಗಲಿಲ್ಲ. ಚುನಾವಣೆ ಹತ್ತಿರ ಬಂದಿದೆ, ಈಗ ವಿಧಾನಸಭೆ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಹತ್ತಿರ ಬಂದಿದೆ, ಈಗ ಅವ್ರಿಗೆ ಬ್ರಿಡ್ಜ್ಗಳು ನೆನಪಾಗಿದ್ದಾವೆ, ಬ್ರಿಡ್ಜ್ಗಳ ಅಡಿಗಳನ್ನು ಹಾಕ್ತಾ ಇದ್ದಾರೆ. ಆ ಬ್ರಿಡ್ಜ್ಗಳ ಕೆಲಸಕ್ಕೆ ಕೇಂದ್ರ ಸರ್ಕಾರದ ಜೊತೆಯೇ 50% ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ, ಇದು ನೆನಪಿಡಬೇಕು. ಅವರು ಕೇವಲ ಜನರಿಗೆ ಮರಳು ಮಾಡಿಸ್ಕೋಸ್ಕರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಅಡಿಗಲ್ಲಗಳಿಗೆ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನು, ಸಚಿವರನ್ನು ಕರಿತಾ ಇಲ್ಲ ಅವರು. ಆನಂತರ ಈಗ 3ನೇ ಸಲ ಸೋಲಾಪುರ ಮತ್ತು ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯ ಫೌಂಡೇಶನ್ ಹಾಕ್ತಾ ಇದ್ದಾರೆ, ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಕೊನೆ ಭೂಮಿ ಪೂಜೆನೋ ಏನೋ, ಮತ್ತೆ ಭೂಮಿ ಪೂಜೆ ಮಾಡೋರ್ದವ್ರ ಹತ್ರ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಅವ್ರಿಗೆ. ಯಾಕಂತ ಕೇಳಿದ್ರೆ NH-13 ಬಿಜಾಪುರದಿಂದ ಹೊಸಪೇಟು ಮತ್ತು ಹೊಸಪೇಟೆಯಿಂದ ಚಿತ್ರದುರ್ಗವರೆಗೆ ಈಗಾಗಲೇ ಕೆಲಸ ಆಗಿದೆ ಮತ್ತು ಆಗ್ತಾ ಇದೆ. ತಮ್ಮ ಪ್ರಭಾವ, ತಮ್ಮ ಶಕ್ತಿಯಿಂದ 9 ವರ್ಷಗಳ ಕಾಲ ಇಲ್ಲಿ ಅವರು ಫೋರ್ವೇ ಮಾಡೋಕ್ಕಾಗಲಿಲ್ಲ, ಚತುಷ್ಪಥ ರಸ್ತೆ ಮಾಡೋಕ್ಕಾಗಲಿಲ್ಲ. 2 ಸಲ ಟೆಂಡರ್ ಆಯಿತು, 2 ಸಲ ಭೂಮಿ ಪೂಜೆ ಆಯಿತು. ನಿತಿನ್ ಗಡ್ಕರಿಯವರೇ ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ಆದರೆ ನಿತಿನ್ ಗಡ್ಕರಿ ಅವರು ತಿಳ್ಕೊಬೇಕಾಗಿತ್ತು ಇವತ್ತು, ಮತ್ತು 3ನೇ ಸಲಕ್ಕೆ ನಾನು ಯಾಕೆ ಬರಲಿಪ್ಪ ಅಂತ ಕೇಳಬೇಕಾಗಿತ್ತು. ಅವರು 3ನೇ ಸಲ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಅದು 4-5 ಸಲ ಆಗ್ತದೋ ಏನು, 3ನೇ ಸಲಕ್ಕೆ ಅದು ಕೆಲಸ ಮುಗೀತದೋ ಅಂತೇಳಿ ಸಂದರ್ಭದಲ್ಲೇ ನಾವು ಕೇಳ್ತೀವಿ. ಕಾಂಗ್ರೆಸ್ನವರು ದಲಿತರಿಗೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 50-60 ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ಸರ್ಕಾರ ದಲಿತರಿಗಾಗಿ ಸಾಕಷ್ಟು ಕೆಲಸ ಮಾಡಿದೆ. ಮೀಸಲಾತಿಯನ್ನು ಅಖಂಡ ಯಾವಾಗ ಆಡಳಿತ ಸಿಕ್ಕಿದೆ, ಯಾವಾಗ ಸಂವಿಧಾನ ಜಾರಿಯಾಗಿದೆ, ಅಂದಿನಿಂದ ಇಂದಿನವರೆಗೆ ಮುಂದುವರಿಸಿಕೊಂಡು ಬಂದಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡೋ ಹಕ್ಕು ಅವರಿಗಿಲ್ಲ. ಸಂಘ ಪರಿವಾರದ ಮತ್ತು ಬಿ ಜೆ ಪಿ ನಾಯಕರು ಮೀಸಲಾತಿಯನ್ನು ಮೊಟಕುಗೊಳಿಸಬೇಕು, ನಿಲ್ಲಿಸಬೇಕಂತ ಹೇಳ್ತಾ ಇದ್ದಾರೆ. ಅದು ಬಿ ಜೆ ಪಿಯಲ್ಲಿದ್ದಂಥ ಜಿಗ್ಜಿಣಗಿ ಅವರಿಗೆ ಮತ್ತು ಬಿ ಜೆ ಪಿಯಲ್ಲಿದ್ದಂಥ ದಲಿತ ಮಂತ್ರಿಗಳಿಗೆ, ದಲಿತ ಸಂಸದರಿಗೆ ಕೇಳಿಸಲಿಲ್ಲ, ಅದು ತಿಳಿಯಲಿಲ್ಲ. ಬಿ ಜೆ ಪಿ ಸರ್ಕಾರದ ಕೇಂದ್ರ ಸಚಿವರುಗಳು, ಸಂಸದರು ಸಂವಿಧಾನ ಬದಲಾಯಿಸುವ ಬಗ್ಗೆ ಮಾತಾಡ್ತಾರೆ, ಅವಾಗೂ ಇವರಿಗೆ ಬಾಯಿ ಎತ್ತಲಿಕ್ಕಾಗಲಿಲ್ಲ, ನಾಲ್ಗೆ ಹೊರಗೆ ಆಗಲಿಲ್ಲ, ಒಂದು ಮಾತಾಡೋಕ್ಕಾಗಲಿಲ್ಲ ಸಂವಿಧಾನ ಉಳಿಸಲ ಬಗ್ಗೆ. ಇವತ್ತು ಸಂವಿಧಾನವನ್ನು ರದ್ದುಪಡಿಸೋದಾಗಲಿ, ಸಂವಿಧಾನವನ್ನು ರದ್ದುಪಡಿಸಲಿಕ್ಕೆ ನಾವು ಬಂದೀವಿ, ಆರಿಸಿ ಬರ್ತೀವಿ ಅಂತ ಹೇಳೋಂಥ ಅನಂತಕುಮಾರ್ ಹೆಗಡೆ ಬಗ್ಗೆ ಇವರಿಗೆ ಮಾತಾಡೋಕ್ಕೆ ಒಂದು ನೈತಿಕತೆ ಇಲ್ಲ.
ಅದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕನಿಕರ ತೋರುವಂಥ ಜಿಗಜಿನ್ಗಿ ಅವರು ತಾವು 35 ವರ್ಷಗಳ ಕಾಲ ರಾಜಕೀಯದಲ್ಲಿ ಏನು ಮಾಡಿದ್ರು, ಬಾಬಾ ಸಾಹೇಬರ ಹೆಸರಿನಲ್ಲಿ ಅವರ ಆಶೀರ್ವಾದದಿಂದ ಆರಿಸಿ ಬಂದಂಥ ಶ್ರೀ ಜಿಗಜಿನ್ಗಿ ಅವರು ಏನು ಮಾಡಿದ್ರು ಅನ್ನೋದು ಒಮ್ಮೆ ತಿರುಗಿ ನೋಡಿ ಒಂದು ಅವಲೋಕನ ಮಾಡಿಕೊಳ್ಳಿ ಅಂತೇಳಿ ನನ್ನ ವಿಚಾರ. ಆ ನಂತರ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ಏ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಅಸಾಧ್ಯ, ದಲಿತ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಆಂತರಿಕ ವಿಚಾರದು ದಲಿತ ಮುಖ್ಯಮಂತ್ರಿ ಯಾರಿಗೆ ಮಾಡಬೇಕು ಅಥವಾ ದಲಿತ ಮುಖ್ಯಮಂತ್ರಿ ಮಾಡೋದು ಯಾವಾಗ ಮಾಡಬೇಕು ಅನ್ನೋದು. ಆದರೆ ಬಿ ಜೆ ಪಿಯಲ್ಲಿ ಇವರೇನು ನೀವೇನು ಮಾಡ್ತಾ ಇದ್ದೀರಿ? ಬಿ ಜೆ ಪಿ 19 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಇದೆ, ಎಷ್ಟು ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಇದ್ದಾರೆ? ನೀವೆಂದಾದರೂ ಇದ್ರ ಬಗ್ಗೆ ಮಾತನಾಡಿದ್ದೀರಾ? ನೀವು ದಲಿತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕೇಳಿ, ಯಡಿಯೂರಪ್ಪ ಅಣ್ಣ ಆಗಬೇಕು, ಯಡಿಯೂರಪ್ಪ ಅಣ್ಣ ಆಗಿ ಹೋದರು ನಿಮ್ಮ ಪಾಳಿ, ಯಡಿಯೂರಪ್ಪನ ಪಾಳಿ ಎರಡನೇ ಸಲ ಹಾಕ್ಬಿಡ್ತಾ ಇದ್ದಾರೆ. ನೀವು ಬೇಡಿ, ದಲಿತ ಮುಖ್ಯಮಂತ್ರಿ ಆಗುವವರೆಗೆ ನನಗೆ ವಿಶ್ರಾಂತಿ ಇಲ್ಲ ಅಂತ ಹೇಳ್ತಾ ಇದ್ದಿರಲ್ಲ, ಈಗಲೇ ನೀವು ಬೇಡಿ. ನಿಮಗೇನಾಗಿದೆ ಈಗ? ಇದು ಯಾರನ್ನ ತೃಪ್ತಿಪಡಿಸಲಿಕ್ಕೆ ಮಾತಾಡ್ತಾ ಇದ್ದೀರಿ? ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಒಂದು ಮುಖವಾಡ ಹಾಕ್ಕೊಂಡು ಇವತ್ತು ಜಿಗಜಿನ್ಗಿ ಅವರು ಮಾತನಾಡ್ತಾ ಇದ್ದಾರೆ, ಅವರ ಅಂತರಾತ್ಮ ಏನು ಹೇಳ್ತಾ ಇದೆ ಅನ್ನೋದು ತಾವು ಅರಿವು ಮಾಡ್ಕೋಬೇಕು. ಇವತ್ತು ಖಬರೋ ಕೆ ಲಿಯೇ ದೇಖತೆ ರಹಿಯೇ ಬಿ ನ್ಯೂಸ್ ನೇಷನ್.